ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಯಾರಾದರೂ ಒಂದು ಮಾತಿಗೆ ಒಂದು ಲಕ್ಷ ಬಹುಮಾನ ಕೊಡ್ತಾರಾ ಒಂದೇ ಒಂದು ಡೈಲಾಗ್ ಹೇಳಿದಕ್ಕೆ ಐದು ಲಕ್ಷ ಕೊಡ್ತಾರಾ ಬಹುಶಃ ರಾಕಿಂಗ್ ಸ್ಟಾರ್ ಯಶ್ಗೆ ಕೂಡ ಸಿಗೋಲ್ಲ ರೀ ಒಂದು ಡೈಲಾಗ್ ಹೇಳಿದಕ್ಕೆ ಐದು ಲಕ್ಷ ನಿಜ ಅಲ್ವಾ ಏನೋ ಒಂದಿನ ಶೂಟ್ ಮಾಡಿದರೆ ಐದು ಲಕ್ಷ ಕೊಡ್ಬೋದು ಅಥವಾ ಒಂದು ಒಂದು ಸೀನೋ ಎರಡು ಸೀನೋ ಒಂದು ದಿನದಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ಒಂದು ಐದು ಲಕ್ಷ ಸಿಗ್ಬೋದು ಹೆಚ್ಚು ಅಂದರೆ ದೊಡ್ಡ ದೊಡ್ಡ ನಟರಿಗೆಲ್ಲ ದಿನದ ಪೇಮೆಂಟ್ ಕೊಟ್ಟರೆ ಒಂದು ಒಂದೂವರೆ ಲಕ್ಷ ಕೊಡ್ತಾರೆ ಒಂದು ದಿನಕ್ಕೆ ಎರಡು ಲಕ್ಷ ಎಲ್ಲ ಕೊಡ್ತಾರೆ ಕನ್ನಡದ ದೊಡ್ಡ ನಟರಿಗೆ ಅದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಥರ ಇರ್ಬೋದು ಇಲ್ಲಿ ಒಬ್ಬರು ಒಂದು ಡೈಲಾಗನ್ನು ಹೇಳಿ ಹೆಚ್ಚು ಕಡಿಮೆ ಐದರಿಂದ ಹತ್ತು ಲಕ್ಷ ತೊಗೋತಾ ಇದ್ದಾರೆ ಯಾರದು ನಿಮಗೆಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತಲ್ವಾ ಆ ಸುದ್ದಿನೇ ನಿಮಗೆ ಕೊಡ್ತಾ ಇದ್ದೀನಿ ಸೊ ಕರ್ನಾಟಕ ಟಿ ವಿನೇ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಕರ್ನಾಟಕ ಮೂವೀಸ್ ಕೂಡ ಇದೆ ನಿಮ್ಗೆ ಒಳ್ಳೊಳ್ಳೆ ಸುದ್ದಿಗಳನ್ನ ಕೊಡ್ತಾನೆ ಇರ್ತೀವಿ ಈಗ ಈ ಒಂದು ಡೈಲಾಗನ್ನು ಹೇಳಿ ಹತ್ತು ಲಕ್ಷ ತಗೋತಾ ಇರೋರು ಯಾರು ಸೊ ಅವರು ಮುಸ್ಕಾನ್ ಹೇಳಿ ನಮಗೆಲ್ರಿಗೂ ಗೊತ್ತಿದೆ ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಏನು ಒಂದಷ್ಟು ಕಾಲೇಜಲ್ಲಿ ಆದಂತಹ ಗೊಂದಲಗಳು ಒಂದು ಕಡೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಹಾಕ್ಕೊಂಡು ಬಂದರು ಮತ್ತೊಂದು ಕಡೆ ಮುಸ್ಲಿಮ್ ವಿದ್ಯಾರ್ಥಿಯರು ವಿದ್ಯಾರ್ಥಿನಿಯರು ಸಹಜವಾಗಿನೇ ಹಿಜಾಬ್ ಹಾಕ್ಕೊಂಡಿರ್ತಾರೆ ಸೊ ಅವರು ಅಲ್ಲಿಗೆ ಬಂದಿದ್ದರು ಎರಡು ಗುಂಪುಗಳ ನಡುವೆ ಒಂಥರ ಮಾತಿಗೆ ಮಾತು ಈ ಥರದ್ದು ಇಡೀ ರಾಜ್ಯಾದ್ಯಂತ ನಡೆಯಿತು ಏನು ಹಿಜಾಬ್ ವಿವಾದ ಏನು ಆರಂಭ ಆಯಿತು ಆವಾಗಿಂದ ಇದು ನಡೀತಾನೆ ಇತ್ತು ಆದರೆ ಮುಸ್ಕಾನ್ ಅನ್ನುವಂಥ ವಿದ್ಯಾರ್ಥಿನಿ ಯಾವಾಗ ಒಂದಷ್ಟು ಜನ ಕೇಸರಿ ಶಾಲು ಹಾಕಿದ್ದಂಥ ಆ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗ್ಕೊಂಡು ಬಂದರು ಸೊ ಅವರಿಗೆ ಅವರ ಘೋಷಣೆಗೆ ಎದುರು ನಿಂತು ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ ಸೊ ಆ ವಿದ್ಯಾರ್ಥಿನಿಗೆ ಜಮಾತ್ ಉಲೇಮಾ ಐದು ಲಕ್ಷ ಘೋಷಣೆ ಮಾಡುತ್ತೆ ಅಂದರೆ ಆ ವಿದ್ಯಾರ್ಥಿನಿಯ ಧೈರ್ಯ ಅವರು ಧಾರ್ಮ್ ಧಾರ್ಮಿಕ ಒಂದು ಏನು ಅಶಕ್ತಿಗೋಸ್ಕರ ನಮ್ಮ ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ ಅದರ ರಕ್ಷಣೆ ಮಾಡಿದ್ದಾರೆ ಅಂಥೇಳಿ ಸೊ ಇದಕ್ಕೆ ಐದು ಲಕ್ಷ ಘೋಷಣೆ ಮಾಡುತ್ತೆ ಇನ್ನು ಒಂದು ಲಕ್ಷವನ್ನು ಮುಂಬೈ ಶಾಸಕ ಜೀಸನ್ ಸಿದ್ದಕಿ ಒಂದು ಲಕ್ಷವನ್ನು ಬಂದು ಕೊಟ್ಟು ಹೋಗ್ತಾರೆ ಮತ್ತೊಂದಷ್ಟು ಜನ ಐಫೋನ್ ಕೊಡ್ತಾರೆ ಇನ್ನೇನೇನೋ ಕೊಡಿಸ್ತಾ ಇದ್ದಾರೆ ಸೊ ಹೀಗೆ ಒಂದಷ್ಟು ಜನರು ಒಂದು ಲಕ್ಷ ಮತ್ತೆ ಮತ್ತೆಲ್ಲಿಂದೋ ಪೋಸ್ಟಲ್ಲಿ ಬಂತು ಮತ್ತಾರೋ ಚೆಕ್ಕನ್ನು ಕೊಟ್ಟರು ಅಂದರೆ ಪೋಸ್ಟ್ ಮೂಲಕ ಅನ್ನುವಂಥ ಮಾಹಿತಿ ಕೂಡ ಬರ್ತಾಯಿದೆ ಇವರನ್ನು ಈ ನಮ್ಮ ಇವತ್ತಿನ ಒಂದು ಹಂಗಾಮ ಇದೊಂಥರ ಹೈ ಡ್ರಾಮಾ ಅನ್ಬೋದು ಯಾರಾದರೂ ಏನಾದರೂ ಹೇಳಿ ಅದರ ಅದು ಸುದ್ದಿ ಆಯಿತು ಅಂತ ಹೇಳಿದರೆ ಅವರೇ ಸ್ಟಾರ್ ಆಗಿಬಿಡ್ತಾರೆ ಅದು ಸರಿನೋ ತಪ್ಪೋ ಗೊತ್ತಿಲ್ಲ ಅದು ಯಾಕೆ ಹೇಳಿದರು ಏನು ಅದು ಅದರಿಂದ ಆಗೋ ಅನಾಹುತಗಳೇನೋ ಅಥವಾ ಉಪಯೋಗಗಳೇನೋ ಯಾರೂ ವಿಚಾರ ಮಾಡಲ್ಲ ಆದರೆ ಅವರಿಗೆ ಹೋಗಿ ಇವರು ಅವ್ರಿಗೆ ಏನಾದರೂ ಗಿಫ್ಟ್ ಕೊಟ್ಟು ಅದಕ್ಕೆ ಪೋಸ್ ಕೊಟ್ಟು ಇವರು ಅವ್ರ ಜೊತೆಗೆ ಸ್ಟಾರ್ಗಳಾಗಿ ಅವ್ರ ಮುಂದೆ ನಾವು ಮಿಂಚಬೇಕು ಅನ್ನುವಂಥ ಒಂಥರದ ಹುಚ್ಚಿಗೆ ಬೀಳ್ತಾರೆ ಸೊ ಈ ತರಹದ ಒಂದು ಏನು ಪ್ರಚೋದನೆ ಆಗ್ಬಿಡುತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿದಕ್ಕೆ ಐದು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ದಿಕ್ಕಿನಲ್ಲಿ ಮತ್ತೊಂದು ಧರ್ಮದವರು ನೀವು ಏನೋ ಒಂದು ಘೋಷಣೆ ಕೂಗಿದ್ದಕ್ಕೆ ನಾವು ನಿಮಗೆ ಬಹುಮಾನ ಕೊಡ್ತೀವಿ ಅಂತ ಹೇಳಿದರೆ ಇದು ನೇರವಾಗಿ ಮತ್ತೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಆದರೆ ಇದನ್ನು ಸಮರ್ಥಿಸ್ಕೊಳ್ತಾ ಇದಾರೆ ಸಿ ಎಮ್ ಇಬ್ರಾಹಿಂ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ಒಳ್ಳೆಯ ಒಂದು ಈ ವಿದ್ಯಾರ್ಥಿನಿ ಬಗ್ಗೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ ತುಂಬ ಶಕ್ತಿ ತೋರಿಸಿದ್ದಾಳೆ ಅಂಥೇಳಿ ಏನು ಶಕ್ತಿ ಇದು ಅಂದರೆ ಎಲ್ಲೋ ಒಂದು ಕಡೆಯಿಂದ ದಾಳಿ ಆಗ್ತಾ ಇದೆ ಅಂತ ಹೇಳಿದರೆ ಆ ದಾಳಿಯನ್ನು ಯಾವತ್ತೂ ಕೂಡ ನಾವು ಅಫೆನ್ಸಿವ್ ಆಗಿ ಫೇಸ್ ಮಾಡೋದಿದೆಯಲ್ಲ ಇದು ತುಂಬ ತಪ್ಪು ಡಿಫೆನ್ಸಿವ್ ಆಗಿ ಫೇಸ್ ಮಾಡೋಣ ಅಂದರೆ ನಾವು ಆಕ್ರಮಣಕಾರಿಯಾಗಿ ನುಗ್ಗಬೇಕು ಅಂತಿಲ್ಲ ನಾವು ರಕ್ಷಣಾತ್ಮಕವಾಗಿದ್ದರೂ ಸಾಕು ಇದನ್ನು ಮಾಡಬೇಕಾಗಿನೇ ಇರಲಿಲ್ಲ ಅದನ್ನು ಅದನ್ನು ಹೊಗಳ್ಬಿಟ್ಟು ಅದಕ್ಕೆ ಬಹುಮಾನಗಳನ್ನ ಕೊಟ್ಟು ಅದನ್ನು ಇನ್ನೂ ಕೂಡ ಆ ಥರದ ಒಂದು ವರ್ತನೆಯನ್ನು ಆ ಒಂದು ಏನು ನಡತೆಯನ್ನು ಹೆಚ್ಚಿಸಬೇಕಾ ಇದೆಲ್ಲ ನಿಜವಾಗ್ಲೂ ಈ ಥರದ ವಿವೇಚನೆಯೇ ಇಲ್ವಾ ಯಾವುದಕ್ಕೆ ನಾವು ಬಹುಮಾನ ಕೊಡಬೇಕು ಯಾವುದನ್ನ ಏನಾದ್ರು ಶೌರ್ಯ ಪ್ರಶಸ್ತಿ ಅವ್ರಿಗೆ ಗೆದ್ದುಕೊಂಡಿದಾರಾ ಅಥವಾ ಯಾರು ನೂರಾರು ಜನರು ಪ್ರಾಣ ಕಾಪಾಡಿದ್ರ ಅಥವಾ ಒಲಿಂಪಿಕ್ಸಲ್ಲಿ ಏನಾದ್ರು ಗೋಲ್ಡ್ ತೊಗೊಂಬಂದ್ರ ಐದು ಲಕ್ಷ ಹತ್ತು ಲಕ್ಷ ಕೊಡೋದಕ್ಕೆ ನಿಮಗೆಲ್ಲ ಖಂಡಿತ ಬುದ್ಧಿ ಇಲ್ಲ ಅನಿಸುತ್ತೆ ಇಂಥದನ್ನೆಲ್ಲ ನೀವು ಹೇಗೆ ಪ್ರೋತ್ಸಾಹಿಸ್ತೀರ ಗೊತ್ತಿಲ್ಲ ಸಹಜವಾಗಿ ಅರ್ಥ ಆಗುವಂಥ ವಿಚಾರ ನಿಮಗೆ ಅರ್ಥ ಆಗೋಲ್ಲ ಅಂತೇಳಿದರೆ ನಿಮ್ಮ ಬುದ್ಧಿಮಟ್ಟ ಎಷ್ಟಿದೆಯೋ ಸೊ ಹಾಗಾಗಿ ಇಂಥ ವಿಚಾರಗಳಿಗೆ ಯಾರು ಕೂಡ ಪ್ರಚೋದನೆ ಕೊಡಬೇಡಿ ಯಾರು ಒಂದು ಧರ್ಮವನ್ನು ವಿರೋಧಿಸೋದಕ್ಕೆ ನಾವು ಕೂಡ ಅಷ್ಟೇ ಅಫೆನ್ಸಿವ್ ಆಗಿ ಹೋಗ್ತೀವಿ ಅಂತ ಅನ್ನುವಂಥ ಒಂದು ನಿರ್ಧಾರ ಅಂತಗೊಳ್ಳೇಬಾರ್ದು ತಪ್ಪು ಸೊ ಹಾಗಾಗಿ ಅದನ್ನು ಪ್ರೋತ್ಸಾಹಿಸೋದು ಕೂಡ ತಪ್ಪು ಆ ಥರ ಮಾಡೋದು ಕೂಡ ತಪ್ಪು ಹಾಗಾಗಿ ಇದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಈ ಥರದ ಘಟನೆಗಳು ಮತ್ತೆ ಆಗದೇ ಇರಲಿ ಯಾರೂ ಕೂಡ ಕೋಮು ಭಾವನೆಯನ್ನು ಪ್ರಚೋದಿಸುವಂಥದ್ದು ಆಗೋದು ಬೇಡ ಅನ್ನುವಂಥದ್ದು ನಮ್ಮ ಕರ್ನಾಟಕ ಟಿ ಕಳಕಳಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ